ದೇಶಾದ್ಯಂತ ಕೊರೋನಾ ನಿರ್ನಾಮಕ್ಕೆ ರಾಮಬಾಣ ಸಿದ್ಧವಾಗಿದೆ ಇದು ಸಂಬಂಧಪಟ್ಟಂತೆ ಬ್ರೇಕ್ ನ್ಯೂಸ್ ದೇಶಾದ್ಯಂತ ಕೊರೋನಾ ನಿರ್ನಾಮಕ್ಕೆ ರಾಮಬಾಣ ಸಿದ್ಧವಾಗಿದೆ ಕೊರೋನಾ ವಿರುದ್ಧ ಹೋರಾಟಕ್ಕೆ ಕರ್ನಾಟಕ ರೆಡಿಯಾಯಿತು ಕೆಲವೇ ಹೊತ್ತಿನಲ್ಲಿ ರಾಜ್ಯಕ್ಕೆ ಬರಲಿದೆ ವ್ಯಾಕ್ಸಿನ್ ಹೊತ್ತ ವಿಮಾನ ಈಗಾಗಲೇ ಬಂದಿದೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ಲಸಿಕೆ ಹೊತ್ತ ವಿಮಾನ ಪುಣೆಯಿಂದ ಬೆಂಗಳೂರಿಗೆ ಕೋವಿಶೀಲ್ಡ್ ಹೊತ್ತು ತಂದಿದೆ ಈಗಾಗಲೇ ವಿಮಾನ ಕೆಲವೇ ಹೊತ್ತಿನಲ್ಲಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ ಈಗಾಗಲೇ ಅಂತ ಒಂದು ಸುದ್ದಿ ಬರ್ತಾ ಇದೆ ವ್ಯಾಕ್ಸಿನ್ ಸ್ಟೋರೇಜ್ ಗೆ ಬೆಂಗಳೂರು ಬೆಳಗಾವಿಯಲ್ಲಿ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ ಈಗಾಗಲೇ ನಮ್ಮ ಬೆಂಗಳೂರಿಗೆ ಬಂದು ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನ ಸರಬರಾಜು ಮಾಡಕಾಗುತ್ತೆ ಈಗ ಲಸಿಕೆಗಳನ್ನ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಿರಬೇಕಾಗುತ್ತೆ ಅದರದೇ ಆದ ಒಂದು ಪ್ರೋಸೆಸ್ ಇರುತ್ತೆ ಸೋ ಈಗಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬೆಂಗಳೂರಿಗೆ ತಲುಪಲಿದೆ ಈಗಾಗಲೇ ಲಸಿಕೆ ಹೊತ್ತು ವಿಮಾನ ಬೆಂಗಳೂರಿಗೆ ಬಂದಾಯಿತು ಲ್ಯಾಂಡ್ ಆಯಿತು ಈಗ ನೇರವಾಗಿ ಬೆಂಗಳೂರಿನ ಏರ್ಪೋರ್ಟ್ ಇಂದ ದಾಸಪ್ಪ ಆಸ್ಪತ್ರೆಗೆ ಬರುತ್ತೆ ಅಲ್ಲಿ ಸ್ಟೋರೇಜ್ ಅಲ್ಲಿ ಎಲ್ಲ ವ್ಯಾಕ್ಸಿನೇಷನ್ ಸ್ಟೋರ್ ಮಾಡ್ತಾರೆ ಅಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನ ಸರಬರಾಜು ಮಾಡಲಾಗುತ್ತೆ ಸೋ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಎಲ್ಲಾ ರೀತಿ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ಅಂತೂ ಇಂತೂ ಸಂಜೀವಿನಿ ಬಂದೇ ಬಿಡ್ತು ಎಲ್ಲರಿಗೂ ಕೂಡ ಇದೊಂದು ರೀತಿ ಹಬ್ಬ ಇಷ್ಟು 9 ತಿಂಗಳ ಕಾಲ ಮುಖ ಮುಚ್ಚಿಕೊಂಡು ಓಡಾಡಿ ಓಡಾಡಿ ಎಲ್ಲರಿಗೂ ಸಾಕಾಗೋಗಿದೆ ಸೋ ಈಗ ಒಂದು ರೀತಿ ಖುಷಿ ಲಸಿಕೆ ಬಂತಲ್ಲ ಅಂತ ಬೆಂಗಳೂರಿಗೆ ಈಗ ಸಂಜೀವಿನಿ ಬಂದೇ ಬಿಡ್ತು ಈಗ ಮುಂದೆ ಅದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರಿಗೆ ಮೊದಲು ಲಸಿಕೆನ ಹಾಕ್ತಾರೆ ಮೊದಲು ಯಾರ್ ಲಸಿಕೆ ಯಾರಿಗೆ ಲಸಿಕೆ ಹಾಕ್ತಾರೆ ಅನ್ನೋದಕ್ಕೆ ಅದು ನೋಡಬೇಕಿದೆ ಯಾಕಂದ್ರೆ ಕರೋನಾ ವಾರಿಯರ್ಸ್ ಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಸೋ ಕರೋನಾ ವಾರಿಯರ್ಸ್ ಗೆ ಹಾಕಿದ ನಂತರ ಸಹಜವಾಗಿ ಪಬ್ಲಿಕ್ ಗೆ ಸಿಗುತ್ತೆ ಜನಗಳಿಗೆ ಸಿಕ್ಕಿ ನಂತರ ನಾವು ಕೂಡ ಲಸಿಕೆಯನ್ನು ಹಾಕಿಸಿಕೊಳ್ಳಬಹುದು ಮೊದಲು ನಮ್ಮ ಮನೆಯಲ್ಲಿ ಇರುವಂತ ಹಿರಿಯರಿಗೆ ಮೊದಲ ಆದ್ಯತೆಯನ್ನು ಕೊಡೋಣ ಅವರು ಮೊದಲು ಹಾಕಿಸಿಕೊಳ್ಳಿ ಅದಾದ್ಮೇಲೆ ಎಲ್ಲರೂ ಮಧ್ಯಮ ವಯಸ್ಸಿನವರು ಹಾಕಿಸಿಕೊಳ್ಳಿ ಸೋ ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಬಂದು ದಾಸಯ್ಯ ಆಸ್ಪತ್ರೆಗೆ ತಲುಪಲಿದೆ ಓಕೆ ಈಗಾಗಲೇ ಬೆಂಗಳೂರಿಗೆ ಸಂಜೀವಿನಿ ಬಂದೇ ಬಿಡ್ತು ಲಸಿಕೆ ಹೊತ್ತು ಬೆಂಗಳೂರಿಗೆ ಲ್ಯಾಂಡ್ ಆಗಿದೆ ತಲುಪಿದೆ ಈಗಾಗಲೇ ಕೋವಿಶೀಲ್ಡ್ ಲಸಿಕೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇದಕ್ಕಷ್ಟೇ ವಿಮಾನ ಲ್ಯಾಂಡ್ ಆಗಿದೆ ಸೊ ನಮ್ಗೆಲ್ಲ ಒಂದು ರೀತಿ ಖುಷಿ ವಿಚಾರ ಅಪ್ಪ ಈಗಾಗಲೇ ಎಲ್ಲ ರೀತಿ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ವ್ಯಾಕ್ಸಿನ್ನ ಶೇಖರಿಸಲು ಬೆಂಗಳೂರಿನ ಸ್ಟೋರೇಜ್ ನಲ್ಲಿ ಎಲ್ಲ ರೀತಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಅದರದ್ದೇ ಅದೊಂದು ಸಾಕಷ್ಟು ವೈಶಿಷ್ಟ್ಯತೆ ಇದೆ ಈ ಲಸಿಕೆ ಸ್ಟೋರೇಜ್ ವೈಶಿಷ್ಟ್ಯತೆ 11,24,000 ಲಸಿಕೆಯನ್ನು ಸಂಗ್ರಹ ಮಾಡಬಹುದು ಆ ಕೆಪಾಸಿಟಿ ಅದರಲ್ಲಿದೆ ವಾಕ್ ಇನ್ ಫ್ರೀಜರ್ ಮತ್ತು ವಾಕ್ ಇನ್ ಕೂಲರ್ ಈಗಾಗಲೇ ಒಳಗೊಂಡಿದೆ ಸೊ ಅದೆಲ್ಲ ಒಂದು ಸಿದ್ಧತೆಯನ್ನು ಈಗಾಗಲೇ ದಾಸಪ್ಪ ಆಸ್ಪತ್ರೆಯಲ್ಲಿ ಮಾಡಿಕೊಂಡಿದ್ದಾರೆ ಸೊ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನು ಸರಬರಾಜು ಮಾಡಲಾಗುತ್ತೆ ಈಗಾಗಲೇ ಸಾಕಷ್ಟು ಒಂದು ಭದ್ರತಾ ನಡುವೆ ಬಂದಿದೆ ಈಗಾಗಲೇ ವ್ಯಾಕ್ಸಿನೇಷನ್ಸ್ ಎಲ್ಲವೂ ಕೂಡ ಸೊ ಇದನ್ನು ಮೊದಲು ಕರೋನಾ ವಾರಿಯರ್ಸ್ಗೆ ನೀಡಲಾಗುತ್ತೆ ಈಗಾಗಲೇ ವ್ಯಾಕ್ಸಿನ್ ವಿತರಣೆಗೂ ಕೂಡ ರಾಜ್ಯಾದ್ಯಂತ ಕೋಲ್ಡ್ ಚೈನ್ ಜಾಲ ಕೂಡ ರೆಡಿಯಾಗಿದೆ ವ್ಯಾಕ್ಸಿನ್ ಸಂರಕ್ಷಣೆ ವಿತರಣೆಗೆ 6 ಹಂತಗಳಲ್ಲಿ ಕೋಲ್ಡ್ ಚೈನ್ ರೂಲ್ನ ಸರ್ಕಾರ ಈಗಾಗಲೇ ರೂಪಿಸಿದೆ ರಾಜ್ಯದ ಎರಡೂ ಕಡೆ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರನ್ನು ಸರ್ಕಾರ ಸ್ಥಾಪಿಸಿದೆ ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಈ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ ಸ್ಥಾಪನೆಯಾಗಿರುವಂಥದ್ದು ಬೇರೆ ಎಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಇಲ್ಲ ಮುಂಬೈ ಕರ್ನಾಟಕ ಜಿಲ್ಲೆಗಳಿಗೆ ಬೆಳಗಾವಿ ಕೋಲ್ಡ್ ಸ್ಟೋರ್ನಿಂದ ವ್ಯಾಕ್ಸಿನ್ ವಿತರಣೆ ಆಗುತ್ತೆ ಉಳಿದ ಜಿಲ್ಲೆಗಳಿಗೆ ಬೆಂಗಳೂರು ಕೋಲ್ಡ್ ಸ್ಟೋರ್ನಿಂದ ವ್ಯಾಕ್ಸಿನ್ ವಿತರಣೆ ಆಗುತ್ತೆ ಒಟ್ಟು 5 ಪ್ರಾದೇಶಿಕ ವ್ಯಾಕ್ಸಿನ್
जो रेडिये बेंगलूरु विभाग नालकू बेळगावि विभाग प्रादेशिक कोल्ड स्टोरेज इदे सो बेंगलूरु नालकू प्रदेश स्टोर 22 जिला वैक्सीन केंद्र वैक्सीन पूरैके माडलागुत्ते इन बेळगाविय प्रादेशिक स्टोर 8 जिले वैक्सीन पूरैके आगुत्ते बेंगलूरु विभाग 21 ब्लॉक स्टोर ಬೆಳಗಾವಿಯಲ್ಲಿ 29 ಬ್ಲಾಕ್ ಸ್ಟೋರ್ಗಳ ಸ್ಥಾಪನೆಯಾಗಿದೆ ಈಗಾಗಲೇ ಒಟ್ಟಾರೆ ರಾಜ್ಯದಲ್ಲಿ 2767 ಕೋಲ್ಡ್ ಚೈನ್ ಪಾಯಿಂಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಬೆಂಗಳೂರು ವಿಭಾಗದಲ್ಲಿ 2096 ಬೆಳಗಾವಿ ವಿಭಾಗದಲ್ಲಿ 671 ಕೋಲ್ಡ್ ಚೈನ್ ಪಾಯಿಂಟ್ಗಳು ಸ್ಥಾಪನೆಯಾಗಿದೆ ಈಗಾಗಲೇ ಎಸ್ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲವೂ ಕೂಡ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಲಸಿಕೆ ಬಂದರೆ ಅದನ್ನು ಯಾವ ರೀತಿ ಸ್ಟೋರೇಜ್ ಮಾಡಬೇಕಾಗುತ್ತೆ ಅನ್ನೋದನ್ನು ಎಲ್ಲಾ ರೀತಿ ಸಿದ್ಧತೆಗಳು ಕೂಡ ನಡೆದಿದೆ ಈಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗಿದೆ ಲಸಿಕೆನ ಹೊತ್ತು ತಂದಿದೆ ಈಗಾಗಲೇ ಸೋ ಈಗ ಏನಿದ್ರು ಬೆಂಗಳೂರಿಗೆ ಬಂದು ನಂತರ ಬೆಳಗಾವಿಗೆ ಹೋಗುತ್ತೆ ಅಲ್ಲಿ ಒಂದು 5 ಜಿಲ್ಲೆಗಳಿಗೆ ಸರಬರಾಜು ಆಗುತ್ತೆ ನಮ್ಮ ಬೆಂಗಳೂರಿನಿಂದ ಇನ್ನು ಉಳಿದ 22 ಜಿಲ್ಲೆಗಳಿಗೆ ವಿತರಣೆ ಆಗುತ್ತೆ ನಮ್ಮದೆಲ್ಲ ಪ್ರಿಪರೇಷನ್ಸ್ ರೆಡಿ ಇದೆ ವರ್ಕ್ ಇನ್ ಟ್ರೂಲರ್ ಇದೆಲ್ಲ ರೆಡಿ ಮಾಡಿ ಇಟ್ಟಿದೀವಿ ಅದಕ್ಕೆ ಸ್ಪೇಸ್ ಮಾಡಿದೀವಿ ಏರ್ಪೋರ್ಟ್ ಇಂದ ಬಂದ ತಕ್ಷಣ ಇಲ್ಲಿ ಇಟ್ಬಿಟ್ಟು ಆಮೇಲೆ ಡಿಸ್ಟ್ರಿಕ್ಟ್ ಗಳಿಗೆ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ ಬಿಕಾಸ್ ದಿ ಕರೆಕ್ಟ್ ಆಗಿ ಡೋಸೇಜ್ ನಾವು ಆಕ್ಚುಲಿ ನಿಮಗೆಲ್ಲ ಗೊತ್ತಿದೆ 15 ಲಕ್ಷ ಅಷ್ಟು ನಾವು ಡೋಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ರೀಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಅಂತ ಸೋ ಅದರಿಂದ ಮೋಸ್ಟ್ಲಿ ನಾಳೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಎರಡು ಡೋಸ್ ಆದಷ್ಟು ಬರುತ್ತಾ ವ್ಯಾಕ್ಸಿನ್ ಎರಡು ಡೋಸ್ ಮೇಡಮ್ ಇದು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಣ್ಣ ಯಾವುದು ವ್ಯಾಕ್ಸಿನ್ ಅದು ಪ್ಯಾಕ್ಡ್ ಬರುತ್ತೆ ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ ಸೋ ಅದರಿಂದ ಇಟ್ ಇಸ್ ನಾಟ್ ದಟ್ ಇಟ್ ವಿಲ್ ಗೆಟ್ ಕಂಟಾಮಿನೇಟೆಡ್ ಔಟ್ಸೈಡ್ ನಮ್ಮದೆಲ್ಲ ಪ್ರಿಪರೇಷನ್ಸ್ ರೆಡಿ ಇದೆ ವಾಕ್ ಇನ್ ಟ್ರೂಲರ್ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅದಕ್ಕೆ ಸ್ಪೇಸ್ ಮಾಡಿದ್ದೀವಿ ಏರ್ಪೋರ್ಟ್ ಇಂದ ಬಂದ ತಕ್ಷಣ ಇಲ್ಲಿ ಇಟ್ಬಿಟ್ಟು ಆಮೇಲೆ ಡಿಸ್ಟ್ರಿಕ್ಟ್ ಗಳಿಗೆ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ ಬಿಕಾಸ್ ದಿ ಕರೆಕ್ಟ್ ಆಗಿ ಡೋಸೇಜ್ ನಾವು ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿದೆ 15 ಲಕ್ಷ ಅಷ್ಟು ನಾವು ಡೋಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ರೀಕ್ಯಾಲ್ಕುಲೇಟ್ ಮಾಡಬೇಕು ಯಾವ್ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಅಂತ ಸೊ ಅದರಿಂದ ಮೋಸ್ಟ್ಲಿ ನಾಳೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಎರಡು ಡೋಸ್ ಆದಷ್ಟು ಬರುತ್ತಾ ವ್ಯಾಕ್ಸಿನ್ ಎರಡು ಡೋಸ್ ಮೇಡಮ್ ಇದು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಣ್ಣ ಯಾವುದು ಸ್ಟೋರೇಜ್ ಮಾಡಕ್ಕಷ್ಟು ಏನು ಪ್ರಾಬ್ಲಮ್ ಇಲ್ಲ ಇದು ಬರ್ತಾ ಇರೋದು ನೆಟ್ ಕ್ಲೀನೆಸ್ ಇಲ್ಲ ಹೈಜೀನ್ ಇರಬೇಕು ಅಲ್ಲ ಅದು ಕ್ಲೀನ್ ಮಾಡಿಸ್ತಾ ಇದೀವಿ ಅದೇನು ಪ್ರಾಬ್ಲಮ್ ಇಲ್ಲ ಅದು ಒಳಗಡೆ ವಾಕ್ ಇನ್ ಟ್ರೂಲರ್ ಒಳಗಡೆ ಇರುತ್ತೆ ವ್ಯಾಕ್ಸಿನ್ ಅದು ಪ್ಯಾಕ್ಡ್ ಬರುತ್ತೆ ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ ಸೊ ಅದರಿಂದ ಇಟ್ ಇಸ್ ನಾಟ್ ದಟ್ ಇಟ್ ವಿಲ್ ಗೆಟ್ ಕಂಟಾಮಿನೇಟೆಡ್ ಔಟ್ಸೈಡ್ ನಮ್ಮದೆಲ್ಲ ಪ್ರಿಪ್ರೇಷನ್ಸ್ ರೆಡಿ ಇದೆ ವಾಕ್ ಇನ್ ಟ್ರೂಲರು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅದಕ್ಕೆ ಸ್ಪೇಸ್ ಮಾಡಿದ್ದೀವಿ ಏರ್ಪೋರ್ಟ್ ಇಂದ ಬಂದ ತಕ್ಷಣ ಇಲ್ಲಿ ಇಟ್ಬಿಟ್ಟು ಆಮೇಲೆ ಡಿಸ್ಟ್ರಿಕ್ಟ್ ಗಳಿಗೆ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ ಬಿಕಾಸ್ ದಿ ಕರೆಕ್ಟ್ ಆಗಿ ಡೋಸೇಜ್ ನಾವು ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿದೆ 15 ಲಕ್ಷ ಅಷ್ಟು ನಾವು ಡೋಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ರೀಕ್ಯಾಲ್ಕುಲೇಟ್ ಮಾಡಬೇಕು ಯಾವ್ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಅಂತ ಸೊ ಅದರಿಂದ ಮೋಸ್ಟ್ಲಿ ನಾಳೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಎರಡು ಡೋಸ್ ಆದಷ್ಟು ಬರುತ್ತಾ ವ್ಯಾಕ್ಸಿನ್ ಎರಡು ಡೋಸ್ ಮೇಡಮ್ ಇದು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಣ್ಣ ಯಾವುದು ಸ್ಟೋರೇಜ್ ಮಾಡಕ್ಕಷ್ಟು ಏನು ಪ್ರಾಬ್ಲಮ್ ಇಲ್ಲ ಇದು ಬರ್ತಾ ಇರೋದು ನೆಟ್ ಕ್ಲೀನೆಸ್ ಇಲ್ಲ ಹೈಜೀನ್ ಇರಬೇಕು ಈಗಾಗಲೇ ಲಸಿಕೆ ಸ್ಟೋರೇಜ್ಗೆ ಎಲ್ಲ ರೀತಿ ಸಿದ್ಧತೆಯನ್ನು ಏನು ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ ಸೊ ಕೆಲವೊಂದಷ್ಟು ಕಡೆ ಹೈಜಿನಿಕ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಈ ರೀತಿ ಒಂದಷ್ಟು ಕಂಪ್ಲೇಂಟ್ಸ್ ಕೂಡ ಇದೆ ಸೊ ಇಲ್ಲ ನಾವು ಅದ್ರ ಬೇಕಾಗಿರುವಂಥ ಕ್ರಮವನ್ನು ಅಂತ ಈಗಾಗಲೇ ತೆಗೆದುಕೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ
ಸೊ ಒಟ್ಟಾರೆ 54 ಬಾಕ್ಸ್ ಇದೆ. ಸೊ ಅದೆಲ್ಲದ್ರ ಬಗ್ಗೆನೂ ಕೂಡ ಮುಂದೆ ಜಿಲ್ಲೆಗಳಿಗೆ ಸಹ ಅದನ್ನು ವಿತರಣೆ ಮಾಡಲಾಗುತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಈಗಾಗಲೇ ಏರ್ಪೋರ್ಟ್ಗೆ ಬಂದು ತಲುಪಿದೆ ವ್ಯಾಕ್ಸಿನ್ಸು. ಸೊ ಅಲ್ಲಿಂದ ನೇರವಾಗಿ ದಾಸಪ್ಪ ಆಸ್ಪತ್ರೆಗೆ ಬಂದು ಅಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಅದಾದ ನಂತರ ಬೆಳಗಾವಿಗೆಲ್ಲವೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ವಿತರಣೆ ಮಾಡಲಾಗುತ್ತೆ ಅದೆಲ್ಲವೂ ಕೂಡ. ಸೊ ನೀವು ನೋಡ್ತಾ ಇದ್ರ ಸಾಕಷ್ಟು ಭದ್ರತೆ ನಡುವೆ ಎಲ್ಲ ಬಂದಿದೆ ವ್ಯಾಕ್ಸಿನೇಷನ್ಸ್. ಈಗ ಇನ್ನು ನಾಳೆಯಿಂದ ಅದನ್ನು ಕೊಡೋಕ್ಕೆ ಶುರು ಮಾಡ್ತಾರೋ ಅಥವಾ ಏನು ಎಂಬುದ್ರ ಬಗ್ಗೆ ಮುಂದೆ ಮಾಹಿತಿ ಗೊತ್ತಾಗುತ್ತೆ. ಅಥವಾ ನಾವೇನಾದರೂ ಈ ಲಸಿಕೆಯನ್ನು ತೆಗೆದುಕೊಳ್ಬೇಕಂತೆ ಅದು ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕ್ರಮಗಳಿದ್ದಾವೆ ಅದನ್ನು ನಾ ಪ್ರತಿಯೊಬ್ಬರು ಕೂಡ ಇದು ಮಾಡಬೇಕಾಗತ್ತೆ, ಪಾಲನೆ ಮಾಡಬೇಕಾಗತ್ತೆ. 54 ಬಾಕ್ಸ್, 8 ಲಕ್ಷ ಡೋಸೇಜ್ ಇರುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಈ ಲಸಿಕೆ ಸಿಗೋ ರೀತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರೀತಿ ಆಯಾ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ಕೊಟ್ಟಿದೆ. ಕೆಲವರು ಲಸಿಕೆಯನ್ನು ತಗೊಳ್ಳಲ್ಲ ಅದು ಇದು ಅಂತೆಲ್ಲ ಹೇಳ್ತಿದ್ರೆ ಖಂಡಿತ ಅವರೆಲ್ಲರೂ ಕೂಡ ಲಸಿಕೆಯನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಸೊ ಈ ಕರೋನಾವನ್ನು ಮಟ್ಟ ಹಾಕೋದಕ್ಕೆ ಈಗ ಸಂಜೀವಿನಿ ಬಂದಿದೆ. ಅಂತೂ ಇಂತೂ ನಾವೆಲ್ಲರೂ ಕೂಡ ಮುಂದೆ ಖುಷಿಯಾಗಿರ್ಬೋದು. ಓಕೆ, ಅಂತೂ ಇಂತೂ ವ್ಯಾಕ್ಸಿನ್ಸ್ ಅಂತೂ ಬೆಂಗಳೂರಿಗೆ ತಲುಪಾಯಿತು. ಈಗ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ವಿತರಣೆ ಆಗುತ್ತೆ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಅಂತೂ ಇಂತೂ ನಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಮುಂಚಿತವಾಗಿಯೇ ಸಿಹಿ ಸುದ್ದಿ ಸಿಕ್ಕಾಯಿತು, ವ್ಯಾಕ್ಸಿನೇಷನ್ ಕೂಡ ಬೆಂಗಳೂರಿಗೆ ಬಂದಾಯಿತು. ಸೊ ಯಾವ ರೀತಿ ಈಗ ಪ್ರೊಸೆಸ್ ಇರುತ್ತೆ, ಈಗ ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ಈಗ ಸಿದ್ಧತೆ ನಡೆದಿದೆ, ಜೊತೆಗೆ ಜನಗಳಿಗೆ ಯಾವಾಗಿಂದ ಈ ವ್ಯಾಕ್ಸಿನೇಷನ್ ಸಿಗುತ್ತೆ ಅಂತ. ಈಗ 7,94,000 ವ್ಯಾಕ್ಸಿನ್ ಬೆಂಗಳೂರಿಗೆ ಬಂದಿದೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಈಗ ಬಂದಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನ ಆರೋಗ್ಯ ಇಲಾಖೆಗೆ ಶೇಖರಣ ಘಟಕಕ್ಕೆ ಕೂಡ ವ್ಯಾಕ್ಸಿನ್ ಕೂಡ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಹುಶಃ ರಾಜ್ಯದ ಜನ ಕಳೆದ 10 ತಿಂಗಳಿಂದ ಕಾಯ್ತಾ ಇದ್ರು ಯಾವಾಗ ವ್ಯಾಕ್ಸಿನ್ ಬರುತ್ತೆ, ಯಾವಾಗ ಕರೋನಾ ಲಸಿಕೆ ಸಿಗುತ್ತೆ, ನಾವು ಯಾವಾಗ ಕರೋನಾದಿಂದ ಮುಕ್ತಿಯಿಂದ ಸಿಗ್ತೀವಿ ಅನ್ನೋ ಸಾಕಷ್ಟು ಭಾವನೆಯನ್ನು ಕೂಡ ಇಟ್ಕೊಂಡಿದ್ರು. ಅಂತೂ ಇಂತೂ ಕೇಂದ್ರ ಸರ್ಕಾರ ಅಂದ್ಕೊಂಡಂತೆ ಕರೋನಾ ವ್ಯಾಕ್ಸಿನನ್ನು ಕೂಡ ಆಯಾ ರಾಜ್ಯಗಳಿಗೆ, ಆಯಾ ಮಹಾನಗರ ಪಾಲಿಕೆಗಳಿಗೆ ಕೊಡುವಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. 14ನೇ ತಾರೀಕಿನಿಂದ ಇಡೀ ದೇಶಕ್ಕೆ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡೋಕ್ಕೆ ಆಯಾ ಮಹಾನಗರ ಪಾಲಿಕೆಗಳು, ರಾಜ್ಯ ಸರ್ಕಾರ ಕೂಡ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಯಾಕಂದರೆ ಬೆಳಗ್ಗೆ 8:55ಕ್ಕೆ ಪುಣೆಯಿಂದ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರಿನ ಏರ್ಪೋರ್ಟ್ಗೆ 11:45ಕ್ಕೆ ಕೂಡ ಈಗ ಒಂದು 10 ನಿಮಿಷಗಳ ಹಿಂದೆ ಏರ್ಪೋರ್ಟ್ಗೆ ಬಂದಿದೆ. ಏರ್ಪೋರ್ಟ್ ಮೂಲಕವಾಗಿ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವಂಥ ಒಂದು ಶೇಖರಣಾ ಘಟಕಕ್ಕೆ ಅಲ್ಲಿ ಬಂದು ಶೇಖರಣೆ ಆಗುತ್ತೆ. ಶೇಖರಣೆ ಆದ ನಂತರ ರಾಜ್ಯದ 22 ಜಿಲ್ಲೆಗಳಿಗೆ ಇಲ್ಲಿಂದಲೇ ಕೂಡ ಸಪ್ಲೈ ಆಗುತ್ತೆ. ಮತ್ತೊಂದು ಬೆಳಗಾವಿ ಶೇಖರಣಾ ಘಟಕ ಇದೆ, ಶೇಖರಣಾ ಘಟಕದಿಂದ ಉಳಿದ ಜಿಲ್ಲೆಗಳಿಗೆ ಸಪ್ಲೈ ಮಾಡೋಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯಿಂದ ಕೆಲವು ಜಿಲ್ಲೆಗಳಿಗೆ ಅಂದರೆ ಸರಿಸುಮಾರು 22 ಜಿಲ್ಲೆಗಳಿಗೆ ಅದರಲ್ಲಿ ಇಲ್ಲಿಂದ ಸಪ್ಲೈ ಮಾಡೋಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ದಾಸಪ್ಪ ಆಸ್ಪತ್ರೆ ಇದೆ, ಆ ದಾಸಪ್ಪ ಆಸ್ಪತ್ರೆಯಿಂದ ಬೆಂಗಳೂರಿನ 198 ವಾರ್ಡ್ಗಳಿಗೆ ಕರೋನಾ ಲಸಿಕೆಯನ್ನು ವಿತರಣೆ ಮಾಡೋಕ್ಕೆ ಇವಾಗ ವ್ಯಾನ್ಗಳು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿವೆ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರೋ ಕಾರಣದಾಗಿ ಮೊದಲ ಹಂತದಲ್ಲಿ ಬಂದಿರುವಂಥ ವ್ಯಾಕ್ಸಿನನ್ನು ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು, ಯಾರೆಲ್ಲಗೆ ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರವೇ ಒಂದು ಗೈಡ್ಲೈನನ್ನು ಕೂಡ ಮಾಡಿದೆ. ಗೈಡ್ಲೈನ್ ಆಧಾರವಾಗಿ ಯಾರೆಲ್ಲರಿಗೆ ಕರೋನಾ ಲಸಿಕೆಯನ್ನು ಕೊಡಬೇಕು, ಯಾವ ಹಂತದಲ್ಲಿ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರವೇ ಆಯಾ ರಾಜ್ಯ ಸರ್ಕಾರಗಳಿಗೆ, ಆಯಾ ಮಹಾನಗರ ಪಾಲಿಕೆಗಳಿಗೆ ಸೂಚನೆ ಕೊಟ್ಟಿರೋ ಕಾರಣದಾಗಿ ಕೇಂದ್ರ ಸರ್ಕಾರದ ಆದೇಶ ಏನಿದೆ, ಕೇಂದ್ರ ಸರ್ಕಾರದ ಗೈಡ್ಲೈನ್ ಇದೆ, ಅದರ ಪ್ರಕಾರವಾಗಿ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡೋಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೆ. ಜೊತೆಗೆ ಬೆಂಗಳೂರಲ್ಲಿ ಕೂಡ ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದೆ. 1,70,000 ಕರೋನಾ ವಾರಿಯರ್ಸ್ಗೆ ಮೊದಲ ಹಂತದಲ್ಲಿ ಕರೋನಾ ಲಸಿಕೆಯನ್ನು ವಿತರಣೆ ಮಾಡೋಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಯಾಕಂದರೆ ಕೇಂದ್ರ ಸರ್ಕಾರವೇ ಸೂಚನೆ ಕೊಟ್ಟಿರೋ ಕಾರಣದಾಗಿ ಬಂದಂಥ ಲಸಿಕೆಯನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರವೇ ಗೈಡ್ಲೈನ್ ಮಾಡಿರೋ ಪ್ರಕಾರ ಈಗ ಹಂಚಿಕೆಯನ್ನು ಮಾಡೋಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕರೋನಾ ಲಸಿಕೆ ಬೆಂಗಳೂರಿನ ಶೇಖರಣಾ ಘಟಕಕ್ಕೆ ಬಂದ ನಂತರ ಬೆಂಗಳೂರು ರಾಜ್ಯದ ವಿವಿಧ
ಜಿಲ್ಲೆಗಳಿಗೆ ಅಂದರೆ ಸರಿಸುಮಾರು ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಸರಿಸುಮಾರು 22 ಜಿಲ್ಲೆಗಳಿಗೆ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡೋಕ್ಕೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಆದರೆ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಶೇಕಡ ಲಸಿಕೆಯನ್ನು ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಇನ್ನೂ ಅಂತಿಮ ನಿರ್ಧಾರವನ್ನು ಕೂಡ ಮಾಡಿಲ್ಲ. ಆದರೆ ಇಲ್ಲಿ ಶೇಕಡಘಟ್ಟಕ್ಕೆ ಬಂದ ನಂತರ ಇಲ್ಲಿಂದ ಸಪ್ಲೈ ಆಗುವಂಥ ಸರಿಸುಮಾರು 22 ಜಿಲ್ಲೆಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಲಸಿಕೆಯನ್ನು ಹಂಚಿಕೆ ಮಾಡಬೇಕು, ಜೊತೆಗೆ ರಾಜ್ಯ ರಾಜಧಾನಿ ಬೆಂಗಳೂರಿಗೂ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಹೊಂದಿರೋ ಕಾರಣದಿಂದಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಎಷ್ಟು ಲಸಿಕೆ ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಇದನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೀರ್ಮಾನವನ್ನು ಕೂಡ ಮಾಡ್ತಾರೆ. ಅಂತೂ ಇಂತೂ ಕಳೆದ 10 ತಿಂಗಳಿಂದ ಇಡೀ ರಾಜ್ಯದಲ್ಲಿ ಕರೋನಾ ಹಿಂಡೆ ಇಪ್ಪೆ ಮಾಡಿತ್ತು ಜನರನ್ನು. ಕರೋನಾದಿಂದ ಸಾಕಷ್ಟು ಜನ ಕೂಡ ಸಾಕಷ್ಟು ಬೇಸತ್ತಿದ್ರು, ಸಾಕಷ್ಟು ಜನ ಕೂಡ ಸಮಸ್ಯೆಯನ್ನು ಕೂಡ ಅನುಭವಿಸಿದ್ರು. ಆದರೆ ಅಂತೂ ಇಂತೂ ಈ ಸಮಸ್ಯೆಗೆ ಇವತ್ತು ಪರಿಹಾರ ಕೂಡ 14ನೇ ತಾರೀಕಿನಿಂದ ಸಿಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಕೇಂದ್ರ ಸರ್ಕಾರವೇ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾತಾಡಿದ ಸಂದರ್ಭದಲ್ಲಿ ಕರೋನಾ ವ್ಯಾಕ್ಸಿನ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಗೊಂದಲ ಬೇಡ, ಅದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಅದನ್ನು ಅವತ್ತೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾತಾಡಿದ್ದಾರೆ. ಆದರೆ ಕರೋನಾ ವ್ಯಾಕ್ಸಿನ್ನಿಂದ ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈಗಲೇ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಯಾಕಂದರೆ 28 ದಿನಗಳ ನಂತರ ಒಂದು ಸ್ಟೋರೇಜಲ್ಲಿ ಕರೋನಾ ಹಾಸ್ಕೊಂಡ ನಂತರ ಮತ್ತೊಂದು ಬಾರಿ 2 ಬಾರಿ ಕರೋನಾ ಲಸಿಕೆಯನ್ನು ಕೂಡ ಹಾಸ್ಕೊಬೇಕು ಅನ್ನೋ ಕಾರಣಕ್ಕಾಗಿ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡೋಕೆ ಈಗ ಸರ್ಕಾರ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ ಪುಣೆಯಿಂದ ಬರ್ತಾ ಇರುವಂಥ ಕರೋನಾ ಲಸಿಕೆಯನ್ನು ಯಾವ ಮಟ್ಟದಲ್ಲಿ ಶೇಖರಣೆ ಮಾಡಬೇಕು, ಯಾವ್ಯಾವ ಹಂತದಲ್ಲಿ ಕರೋನಾ ಲಸಿಕೆಯನ್ನು ವಿತರಣೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರವೇ ಈಗ ಗೈಡ್ಲೈನ್ ಕೂಡ ಮಾಡಿದೆ. ಆ ಗೈಡ್ಲೈನ್ ಪ್ರಕಾರ ಈಗ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡೋಕೆ ಕೂಡ ಆಯಾಯ ಸರ್ಕಾರಗಳು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರೋ. ಜೊತೆಗೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಬೆಂಗಳೂರಲ್ಲಿ ಯಾರಿಗೆ ಮೊದಲ ಹಂತದಲ್ಲಿ ಕರೋನಾ ಲಸಿಕೆಯನ್ನು ಕೊಡಬೇಕು, ಜೊತೆಗೆ 2ನೇ ಹಂತದಲ್ಲಿ ಯಾರಿಗೆ ಕರೋನಾ ಲಸಿಕೆಯನ್ನು ಹಂಚಬೇಕು, ಜೊತೆಗೆ 3ನೇ ಹಂತದಲ್ಲಿ ಯಾರಿಗೆ ಕರೋನಾ ಹಂಚಿಕೆಯನ್ನು ಹಂಚಬೇಕು ಅನ್ನೋ ಸಂಬಂಧಪಟ್ಟಂಗೆ BBMP ಕೂಡ ಈಗಾಗಲೇ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ. ಆ ಪಟ್ಟಿ ಆಧಾರದ ಮೇಲೆ ಕರೋನಾ ಲಸಿಕೆಯನ್ನು ಹಂಚಿಕೆ ಮಾಡೋಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಅವಾಗ ಮಾಡಿಕೊಂಡಿರುವಂಥದ್ದು. ದಿವ್ಯಾ,